ಈ ವರ್ಷದ ಹಜ್ ಆಚರಣೆಯ ಸಂದರ್ಭ ನಲವತ್ತೈದು ದಿವಸಗಳ ಕಾಲ ಸ್ವಯಂ ಸೇವಕರಾಗಿ ದುಡಿದು ಸರ್ವರಿಂದಲೂ ಮೆಚ್ಚುಗೆಗೆ ಪಾತ್ರರಾದ ಕೆಸಿಎಫ್ ಕಾರ್ಯಕರ್ತರನ್ನ ಮಕ್ಕಾದ ಕೆಸಿಎಫ್ ಸೆಂಟರ್ ಅಜೀಜಿಯಾದಲ್ಲಿ ಅಭಿನಂದಿಸಲಾಯಿತು ಮಾಸಿಕ ಸಲಾತ್ ಮಜ್ಲಿಸ್ ಆಂಡ ನೇರ್ಚೆ ಅಭಿನಂದನಾ ಕಾರ್ಯಕ್ರಮಕ್ಕೆ ಸೆಕ್ಟರ್ ಅಧ್ಯಕ್ಷ ಹನೀಫ್ ಸಖಾಫಿ ಬಲ್ಮಾರ್ ಅಧ್ಯಕ್ಷತೆಯನ್ನು ವಹಿಸಿದ್ದು ಸಮಾರಂಭವನ್ನ ಇಸ್ಮಾಯಿಲ್ ಜುಹುರಿ ಕನ್ಯಾಡಿ ಉದ್ಘಾಟಿಸಿದರು ಕಾರ್ಯಕ್ರಮಗಳಿಗೆ ನೇತೃತ್ವ ನೀಡಿದ ಉಮರ್ ಸಕಾಫಿ ಪರಪ್ಪು ಅವರು ಹೊಸೂರ್ ತಂಗಲ್ ಅನುಸ್ಮರಣೆ ಭಾಷಣ ಮತ್ತು ಕಾರ್ಯಕರ್ತರ ಸೇವೆಗಳನ್ನು ಪ್ರಶಂಸಿಸಿ ಶುಭ ಹಾರೈಸಿದರು ಹಜ್ ಯಾತ್ರಿಕರು ವಾಸವಿದ್ದ ಬಿಲ್ಡಿಂಗಿಗೆ ತೆರಳಿ ಹಜ್ ತರಗತಿ ನೀಡಿದ ಮತ್ತು ಕೆಸಿಎಫ್ ಕಾರ್ಯಕರ್ತರನ್ನ ಆತ್ಮೀಯವಾಗಿ ಸಂತೈಸಿದ ಉಮರ್ ಸಖಾಫಿ ಉಸ್ತಾದ್ ಪರಪ್ಪು ಹಾಗೂ ಉಗಿಯಾ ಸೆಕ್ಟರ್ ಕ್ಯಾಪ್ಟನ್ ಆಗಿ ಉತ್ತಮ ರೀತಿಯಲ್ಲಿ ಸೇವೆಗೈದ ಮೂಸಹಾಜಿ ಕಿನ್ಯಾ ಊಗಿಯ ನ್ಯಾಷನಲ್ ಕೋಆರ್ಡಿನೇಟರ್ ಶರೀಫ್ ಕಣ್ಣಂಗಾರ್ ಉಗಿಯಾ ಸೆಕ್ಟರ್ ಕೋಆರ್ಡಿನೇಟರ್ ಇಬ್ರಾಹಿಂ ಉಜಿರಬೆಟ್ಟು ಅವರನ್ನ ಶಾಲು ಹೊದಿಸಿ ಸನ್ಮಾನಿಸಲಾಯಿತು ಇದೇ ವೇಳೆ ಜಿದ್ದಾ ಝೋನ್ ಆಯೋಜಿಸಿದ್ದ ಪ್ರಬಂಧ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಪಡೆದ ಸೆಕ್ಟರ್ ಶಿಕ್ಷಣ ವಿಭಾಗದ ಕನ್ವೀನರ್ ಮುಸ್ತಾಕ್ ಅಹ್ಮದ್ ಸಾಗರ್ ರವರಿಗೆ ಜಿದ್ದಾ ಝೋನ್ ವತಿಯಿಂದ ಪ್ರಶಸ್ತಿ ಪತ್ರ ಮಕ್ಕ ಸೆಕ್ಟರ್ ವತಿಯಿಂದ ನೆನಪಿನ ಕಾಣಿಕೆಯನ್ನ ಕೊಟ್ಟು ಸನ್ಮಾನಿಸಲಾಯಿತು ಎಸಿಎಫ್ ಮಕ್ಕತೊಲ್ಮುಖರಮ್ಮ ಪ್ರಧಾನ ಕಾರ್ಯದರ್ಶಿ ಇಕ್ಬಾಲ್ ಕಕ್ಕಿಂಜೆ ಸನ್ಮಾನ ಮತ್ತು ಅಭಿನಂದನಾ ಕಾರ್ಯಕ್ರಮವನ್ನ ನಡೆಸಿಕೊಟ್ಟರು ಇಬ್ರಾಹಿಂ ಉಜಿರಬೆಟ್ಟು ಸ್ವಾಗತಿಸಿದರು ಕೋಶಾಧಿಕಾರಿ ಸುಲೈಮಾನ್ ಪಾದಕಲ್ಲೂ ಧನ್ಯವಾದಗೈದ್ರು ಹಕೀಂ ಬೋಳಾರ್ ಫೋರ್ ನ್ಯೂಸ್ ಟ್ವೆಂಟಿ ಫೋರ್ ಸೆವೆನ್ ಮದೀನಾ